ಕಲ್ಪತರು ನಗರ ತುಮಕೂರಿಗೆ 6 ಅಶ್ವಮೇಧದ ಬಸ್ ಸೇರಿದಂತೆ ಒಟ್ಟು 25 ನೂತನ ಬಸ್ಗಳಿಗೆ ಇಂದು ಚಾಲನೆ ನೀಡಲಾಯಿತು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ಚಾಲನೆ ನೀಡಿದ್ದು, ಅಶ್ವಮೇಧ ಬಸ್ಗಳ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ವಾಕ್ತ್ರು ನಡೆಸಿದ್ದಾರೆ, ನೋಡಿ. ಎಸ್, ಈ ನೂತನ ಬಸ್ಗಳಿಗೆ ಅಶ್ವಮೇಧ ಕ್ಲಾಸಿಕ್ ಬಸ್ ಅಂತ ನಾಮಕರಣ ಕೂಡ ಮಾಡಲಾಗಿರುವಂತದ್ದು. ಪ್ರಯಾಣದ ಮರುಕಲ್ಪನೆ ಎಂಬ ಘೋಷವಾಕ್ಯವನ್ನ ಕೂಡ ಈ ಒಂದು ಬಸ್ಗೆ ನೀಡಲಾಗಿದೆ. ರಾಜಧಾನಿಗೆ ಪರ್ಯಾಯವಾಗಿ ಬೆಳೆಯುತ್ತಿರುವಂತಹ ತುಮಕೂರಿಗೆ ವಿಶೇಷವಾಗಿ 6 ಅಶ್ವಮೇಧ ಬಸ್ಗಳು ಇವತ್ತು ತುಮಕೂರಿಗೆ ಬಂದಿರುವಂತದ್ದು. ಒಟ್ಟಾರೆ 6 ಅಶ್ವಮೇಧ ಬಸ್ಗಳು ಸೇರಿದಂತೆ ಉಳಿದ ಬಸ್ಗಳು ಸೇರಿದಂತೆ ಒಟ್ಟು 25 ಬಸ್ಗಳು ನೂತನವಾಗಿ ಚಾಲನೆಯನ್ನ ಕೂಡ ಕೊಡಲಾಗಿದೆ. ನೂತನವಾಗಿ ತುಮಕೂರು ನಗರಕ್ಕೆ ಬಂದಿರುವಂತಹ ಅಶ್ವಮೇಧ ಬಸ್ಗಳು ಏನು ಇದರ ವಿಶೇಷತೆ ನೋಡ್ತಾ ಹೋಗೋದಾದ್ರೆ, ಒಟ್ಟಾರೆ ಈ ಬಸ್ಗಳಲ್ಲಿ 52 ಆಸನಗಳ ವ್ಯವಸ್ಥೆಯನ್ನು ಕೂಡ ಒಳಗೊಂಡಿರುವಂತದ್ದು. ಮುಂಭಾಗ ಮತ್ತೆ ಹಿಂಭಾಗ ಬಸ್ಗಳ ಮುಂಭಾಗ ಮತ್ತೆ ಹಿಂಭಾಗ LED ಡೆಸ್ಟಿನೇಷನ್ ಬೋರ್ಡ್ಗಳನ್ನು ಕೂಡ ಹೊಂದಿರುವಂತದ್ದು. ಉಳಿದಂತೆ ಜೊತೆಗೆ ಇವು ಸೆನ್ಸರ್ ಚಾಲಿತ ನ್ಯೂಮ್ಯಾಟಿಕ್ ಡೋರ್ ಮತ್ತೆ ಎಮರ್ಜೆನ್ಸಿ ಬಟನ್ ಕೂಡ ಹೊಂದಿರುವಂತದ್ದು. ಇನ್ನು ಉಳಿದಂತೆ ನಾವು ಏನು ಏನು ಪ್ರಯಾಣಿಕರು ಕುಳಿತುಕೊಳ್ಳುವಂತಹ ಆಸನದ ಹಿಂಭಾಗ ಒಂದು ಮ್ಯಾಗಝಿನ್ ಮತ್ತೆ ವಾಟರ್ ಬಾಟಲ್ನ ಕೂಡ ಇಟ್ಕೊಳ್ಳೋಕೆ ವಾಟರ್ ಬಾಟಲನ್ನು ಇಟ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಈ ಬಸ್ ಒಂದಷ್ಟು ಸೌಕರ್ಯಗಳನ್ನ ಕೂಡ ಹೊಂದಿರುವಂಥದ್ದು. ಒಟ್ಟು 3.40 ಎತ್ತರವಿರುವಂಥ ಈ ಬಸ್ಗಳು ನಾನ್ AC ಸೌಕರ್ಯವನ್ನು ಕೂಡ ಹೊಂದಿರುವಂಥದ್ದು. ಇದರಲ್ಲಿ 12 ಪ್ಯಾನಿಕ್ ಬಟನ್ಗಳನ್ನ ಕೂಡ ಅಳವಡಿಸಲಾಗಿದೆ. ಯಾವುದಾದ್ರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನು ಸೀಟ್ಗಳ ಬಳಿ ಆ ಒಂದು ಪ್ಯಾನಿಕ್ ಬಟನ್ಗಳನ್ನ ಕೂಡ ಅಳವಡಿಸಲಾಗಿದೆ. ಆ ಸಂದರ್ಭದಲ್ಲಿ ಆ ಬಟನ್ನ ಒತ್ತಿದ್ರೆ ಪ್ಯಾನಿಕ್ ಸಂದರ್ಭದಲ್ಲಿ ಆ ಒಂದು ಡ್ರೈವರ್ಗೆ ಆ ಸೂಚನೆಯನ್ನು ಕೂಡ ಕೊಡುತ್ತೆ. ಉಳಿದಂತೆ GPS 2 ರೇರ್ ಕ್ಯಾಮ್ರಾವನ್ನು ಕೂಡ ಈ ಬಸ್ನಲ್ಲಿ ಒಳಗೊಂಡಿರುವಂಥದ್ದು. ಆ ರೇರ್ ಕ್ಯಾಮ್ರಾಗಳನ್ನ ಕೂಡ ಈ ಬಸ್ನಲ್ಲಿ ಅಳವಡಿಸಲಾಗಿದೆ. ಹಳೆ ಬಸ್ಗಳಿಗಿಂತ ಈ ಒಂದು ಬಸ್ ವಿಶೇಷವಾಗಿ ವಿಶೇಷ ಸೌಲಭ್ಯಗಳನ್ನ ಕೂಡ ಹೊಂದಿರುವಂಥದ್ದು. ಇನ್ನು ಮೊಬೈಲ್ ಫೋನ್ ಚಾರ್ಜಿಂಗ್ಗೆ ವಿಶೇಷವಾಗಿ ಅವಕಾಶವನ್ನು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕಂದರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ತೆರಳುವಂಥ ಸಂದರ್ಭದಲ್ಲಿ ಲಾಂಗ್ ರೂಟ್ ಇದ್ದಂಥ ಸಂದರ್ಭದಲ್ಲಿ ಮೊಬೈಲ್ ಏನಾದರೂ ಸ್ವಿಚ್ ಆಫ್ ಆಗುವಂಥ ಸಂದರ್ಭದಲ್ಲಿ 6 ಚಾರ್ಜಿಂಗ್ ಪಾಯಿಂಟ್ಗಳನ್ನ ಕೂಡ ಡ್ರೈವರ್ ಸೀಟ್ ಹಿಂಭಾಗದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾರಾದರೂ ಪ್ರಯಾಣಿಕರು ಇಲ್ಲಿ ಚಾರ್ಜಿಂಗ್ ಕೂಡ ಹಾಕೋಬಹುದು ತಮ್ಮ ಮೊಬೈಲ್ಗಳನ್ನ. ಇದು ಕೂಡ ಈ ಬಸ್ನ ವಿಶೇಷವಾಗಿ ಸೌಲಭ್ಯವನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಉಳಿದಂತೆ ಹೊರಭಾಗದಲ್ಲಿ LED ಮಾರ್ಗದರ್ಶನವನ್ನು ಕೂಡ ಹಾಕಲಾಗಿದೆ. ಈ ಬಸ್ ಎಲ್ಲಿಂದ ಎಲ್ಲಿಗೆ ತೆರಳುತ್ತೆ ಅಂತೇಳಿ ಹೊರಭಾಗದಲ್ಲಿ LED ಆ ಒಂದು ಮಾರ್ಗದರ್ಶನದ ಆ ಒಂದು ಮಾರ್ಗದರ್ಶನವನ್ನು ಕೂಡ ಅಳವಡಿಸಲಾಗಿದೆ. ಇನ್ನು ಪ್ರಯಾಣಿಕರಿಗೆ ಲಗೇಜ್ ಇರಿಸೋಕೆ ಒಂದಷ್ಟು ದೊಡ್ಡದಾಗಿ ಸ್ಥಳಾವಕಾಶವನ್ನ ಈ ಬಸ್ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. KSRTC DC ಅವರು ಇದ್ರೆ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಒಂದು ನಿಟ್ಟಿನಲ್ಲಿ ತುಂಬಾ ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿರುವಂತಹ ಬಸ್ಗಳು ಈಗ ತುಮಕೂರು ಜಿಲ್ಲೆ ಬಂದಿರುವಂತ ಒಟ್ಟು 6 ಅಶ್ವಮೇಧ ಬಸ್ಗಳು ತುಮಕೂರು ಬಂದಿರುವಂತ ಹೇಗೆ ಅನ್ನಿಸ್ತಾ ಇದೆ? ತುಮಕೂರು ಜಿಲ್ಲೆ ಬಸ್ತಾಗಿ ಬಂದಿರುವಂತದ್ದು ಮಹಿಳಾ ಪ್ರಯಾಣಿಕರಿಗೆ ಒಂದು ನಿಟ್ಟಿನಲ್ಲಿ ಅನುಕೂಲ ಆಗಿರುವಂತಹ ಇದು ಮಹಿಳಾ ಪ್ರಯಾಣಿಕರಿಗೆ ಹಾಗೂ ಎಲ್ಲಾ ಪ್ರಯಾಣಿಕರಿಗೆ ಕೂಡ ತುಂಬಾ ಸುಖಕರ ಮತ್ತು ಕಂಫರ್ಟಬಲ್ ಜರ್ನಿಗೋಸ್ಕರ ಡಿಸೈನ್ ಮಾಡಿರುವಂತಹ ಬಸ್ಗಳಿದಾವೆ. ಇದು ನೋಡಿ, ನಾವು ಉದ್ದಕ್ಕಿರೋಂಥವ್ರಿಗೂ ಕಾಲು ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಇರ್ತಾ ಇತ್ತು. ಲೆಗ್ ರೂಮ್ ಕಾಲಿಡೋದಕ್ಕೆ ತುಂಬ ಸ್ಪೇಸ್ ಇದೆ. ಲಾಂಗ್ ಜರ್ನಿ ಮಾಡೋ ಈಗ ಒಂದು 2 hours 3 hours 5 hours ಕುತ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ಭಾಳ ಕಂಫರ್ಟ್ ಇದೆ. ವಾಟರ್ ಬಾಟ್ಲ್ ಇಟ್ಕೊಳ್ಬೋದು, ಫೋಲ್ಡರ್ಸ್ ಇಟ್ಕೊಳ್ಳೋಗ್ತಿದೆ. ಚಾರ್ಜಿಂಗಿಗೆ ಮಲ್ಟಿಪಲ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಲಗೇಜ್ ಅದಕ್ಕೆ ತುಂಬ ಸ್ಪೇಸ್ ಕೊಟ್ಟಿದ್ದೀವಿ. ಮೊದಲು ಇಷ್ಟು ಜಾಗ ಇರಲಿಲ್ಲ ಅವ್ರಿಗೆಲ್ಲ ಲಗೇಜ್ ಇಟ್ಕೊಳ್ಳೋದಕ್ಕೆ ಮಾಮೂಲಿ ಅಡ್ಡಲಿ ಬಸ್ಗಳಲ್ಲಿ. ಈ ರೀತಿ ಅದ್ರ ಜೊತೆಗೆ ಡ್ರೈವರ್ಗಳಿಗೂ ಕೂಡ ಇದು ಭಾಳಷ್ಟು ಕಂಫರ್ಟಬಲ್ ಇದೆ. ಅವ್ರು ETM ಇಟ್ಕೊಳ್ಳೋದಕ್ಕಾಗಲಿ, ಅವರಿಗೆ ಫ್ಯಾನ್ ಬಾಕ್ಸು ಚಾರ್ಜರ್ಸ್, ಅವ್ರಿಗೆ ETM ಚಾರ್ಜರ್ಸ್ ಎಲ್ಲ ತುಂಬ ವ್ಯವಸ್ಥೆ ಮಾಡಿ ತುಂಬ ಸುಸಜ್ಜಿತವಾಗಿದೆ. ಆಮೇಲೆ ಇದರಲ್ಲಿ ವಿಶೇಷವಾಗಿ ಡ್ರೈವರ್ಗೆ ಅನುಕೂಲ ಮಾಡೋದಕ್ಕೆ ಫ್ರಂಟು ಮತ್ತು ರಿಯರ್ ವಿಷನ್ ಕ್ಯಾಮ್ರಾಗಳಿದ್ದಾವೆ. ವಾಯ್ಸ್ ಅನೌನ್ಸ್ಮೆಂಟ್ ಕೂಡ ಇದೆ ಪ್ಯಾಸೆಂಜರ್ಸ್ಗೆ, ಅದನ್ನು ಕೂಡ ಪ್ರೋಗ್ರಾಮ್ ಮಾಡಿಕೊಡ್ತೀವಿ. ಸ್ಟಾಪ್ದು ಮತ್ತು ಅನೌನ್ಸ್ಮೆಂಟ್ ಕೂಡ ಇರುತ್ತೆ. ಪ್ಯಾನಿಕ್ ಬಟನ್ಸ್ ನೋಡಿ ಅದರಲ್ಲಿ ಕೊಟ್ಟಿದ್ದೀವಿ, ಅದು ಕೂಡ ಇದೆ. ಅದನ್ನು ಪ್ರೆಸ್ ಮಾಡ್ಬೋದು, SOS ಬಟನ್ ಇರುತ್ತೆ, ನಾವು ಎಮರ್ಜೆನ್ಸಿ ಟೈಮಲ್ಲಿ ಈ ಬಟನ್ಸ್ ಪ್ರೆಸ್ ಮಾಡ್ಬೋದು. ಲೇಡೀಸ್ ಪ್ರಯಾಣಿಕರಿಗೋಸ್ಕರ ವಿಶೇಷವಾಗಿ ಇದೆ. ಎಲ್ಲ ರಿಸರ್ವೇಷನ್ ಇರುತ್ತೆ, ಮಹಿಳೆಯರಿಗೆ ಸಪ್ರೇಟ್ ಆಸನಗಳು, ವಿಶೇಷ ಚೇತನರಿಗೆ, ಹಿರಿಯ ನಾಗರಿಕ ಎಲ್ಲರಿಗೂ ಕೂಡ ಸೀಟ್ಸ್ ಇದೆ, ಕಂಫರ್ಟಬಲ್ ಇದೆ. ಒಂದು ಒಳ್ಳೆ ಜರ್ನಿ ಫೀಲಿಂಗ್ ಮಾಡೋದಕ್ಕೆ ಕ್ಲಾಸಿಕ್ ಅನುಭವ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೆ. ಅದನ್ನು ಇದರಲ್ಲಿ ಟ್ರಾವೆಲ್ ಮಾಡಿದ್ರೆ ಅದು ಖಂಡಿತ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ತುಮಕೂರಿಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಎಲ್ಲ ಪ್ರಯಾಣಿಕರು, ತುಮಕೂರು ನಾಗರಿಕರು, ಮಹಿಳೆಯರು ಇದನ್ನು ಸದುಪಯೋಗ ಬಳಸಿಕೊಳ್ಳಿ. ನಾವು ಇಂದು ಎಲ್ಲ ಸಂಸ್ಥೆಗಳಾಗಿ ನಾನು ಒಪ್ಪಿಕೊಳ್ತೇನೆ.
ಜಿಲ್ಲೆಗೆ ಈಗಾಗಲೇ ಅಶ್ವಮೇಧ 5 ಬಂದಿತ್ತು, ಅಶ್ವಮೇಧ ಈಗ 6 ಸೇರ್ಪಡೆ ಆಗಿದೆ. ಟೋಟಲ್ 11 ಮುಂದೆ ಹಂತ ಹಂತವಾಗಿ ಸೇರ್ಪಡೆ ಆಗ್ತಾ ಹೋಗ್ತದೆ. ಅದು ಉಳಿದಂತೆ ಇನ್ನು BS6 ಅವು ಕೂಡ ನೂತನ ಬಸ್ಗಳು ಇವತ್ತು 9 ಬಂದಿದೆ. ಅವು ಒಟ್ಟು ಟೋಟಲ್ ಒಟ್ಟಾರೆ ಈಗ 25 ಬಸ್ಗಳು ನಮ್ಮ ಜಿಲ್ಲೆಗೆ ಸೇರ್ಪಡೆ ಆಗಿದೆ, ನಮ್ಮ ತುಮಕೂರು ವಿಭಾಗಕ್ಕೆ ಸೇರ್ಪಡೆ ಆಗಿದೆ. ಹಂತವಾಗಿ ಬಸ್ಗಳು ಮುಂದೆ ಸೇರ್ಪಡೆ ಆಗ್ತದೆ. ಅಂದ್ರೆ ಈಗ 25 ಹೊಸ ಬಸ್ಗಳು ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೆ ಒಂದಷ್ಟು ಸುಲಭ ಆಗುತ್ತೆ, ಯಾಕಂದ್ರೆ ಪ್ರಯಾಣಿಕರು ತುಂಬಾ ಒಂದು ಓಡಾಟಕ್ಕೆ ತುಂಬಾ ಸಂಕಷ್ಟ ಪಡಬೇಕಾಗಿತ್ತು, ತುಂಬಾ ಕಾಯಬೇಕಿತ್ತು. ಈ ನಿಟ್ಟಿನಲ್ಲೆಲ್ಲ ಪ್ರಯಾಣಿಕರು ಸಂಕಷ್ಟ ಅನುಭವಿಸ್ತಾ ಇದ್ರು, ಬಟ್ 25 ಬಸ್ಗಳು ಆದ್ಮೇಲೆ ನೀಗಿಸಲು ಸಾಧ್ಯ ಆಗುತ್ತಾ? ಸ್ವಲ್ಪ ಮಟ್ಟಿಗೆ ಇದು ಅವ್ರಿಗೆ ಏನು ಬರುತ್ತೆ ಇತ್ತು, ಟ್ರಿಪ್ಸ್ಗಳನ್ನ ಜಾಸ್ತಿ ಮಾಡ್ತೀವಿ, ಅದಕ್ಕೇನು ಅವ್ರಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ, ಅದರಲ್ಲಿ ಈಗ ಹಂತ ಹಂತವಾಗಿ ಅದನ್ನ ಫುಲ್ಫಿಲ್ ಮಾಡ್ತೀವಿ. ಈಗ ಏನು 25 ಬಸ್ ಬಂದಿದ್ದಾವೆ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಜಾಸ್ತಿ ನಮ್ಗೆ ಉತ್ತರ ಇದೆ, ಎಲ್ಲಿ ಪ್ಯಾಸೆಂಜರ್ಸ್ ಜಾಸ್ತಿ ಇದ್ದಾರೆ, ಎಲ್ಲೆಲ್ಲಿ ಕಂಪ್ನಿ ಟ್ರಿಪ್ಸ್ ಇದೆ, ಎಲ್ಲ ಕಡೆ ನೋಡಿ ಅದನ್ನು ಹಾಕ್ಕೊಳ್ತೀವಿ. ಅಂಥದ್ದು ಎಲ್ಲ ಪ್ರಯಾಣಿಕರು ಕೂಡ ಕಂಫರ್ಟಬಲ್ ಆಗಿ ಹೋಗಬೇಕು, ಅವ್ರ ಜರ್ನಿ ದೂರ ಪ್ರಯಾಣಿಕರಿಗೆ ಬೆಂಗಳೂರು ಹೋಗುವಂಥವ್ರು ಎಲ್ಲರಿಗೂ ಕಂಫರ್ಟಬಲ್ ಹೋಗೋ ಥರ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಇದು KSRTC DC ಅವರ ಮಾತಾಗಿರುವಂಥದ್ದು. ಕಂಫರ್ಟಬಲ್ ಏನು ಪ್ರಯಾಣಕ್ಕೆ ಒಂದಷ್ಟು ಬಸ್ಗಳು ಕೂಡ ಒಂದಷ್ಟು ಸಹಕಾರಿ ಕೂಡ ಆಗ್ತಾ ಒಟ್ಟು ಜಿಲ್ಲೆಗೆ 25 ಬಸ್ಗಳು ಅಶ್ವಮೇಧ ಬಸ್ಗಳು ಸೇರಿದಂತೆ ಒಟ್ಟು 25 ಬಸ್ಗಳು ಈಗ ಆಗಮಿಸಿರುವಂಥದ್ದು. ಎಲ್ಲ ಬಸ್ಗಳಿಂದ ಹಿನ್ನೆಲೆಯಲ್ಲಿ ಏನು ಪ್ರಯಾಣಿಕರು ಅನುಭವಿಸ್ತಿದ್ದಂಥ ಒಂದಷ್ಟು ಪ್ರಯಾಣಿಕರ ಸಂಕಷ್ಟಗಳು ದೂರ ಆಗುತ್ತೆ, ಒಂದಷ್ಟು ಪ್ರಯಾಣಿಕರಿಗೆ ಸುಲಭವಾಗಿ ಪ್ರಯಾಣ ಮಾಡ್ಬೋದು, ಯಾರು ಕೂಡ ಕಾಯುವಂಥ ಸಮಯ ಇರೋಲ್ಲ. ಹಾಗಾಗಿ ಎಲ್ಲ ರೂಟ್ಗಳನ್ನು ಕೂಡ ಡಿವೈಡ್ ಮಾಡಿ ನಾವು ತುಮಕೂರು ಜಿಲ್ಲೆಗೆ ಎಲ್ಲ ಒಂದು ರೂಟ್ ಮ್ಯಾಪ್ ಅನ್ನು ಹಾಕಿ ಬಸ್ಗಳನ್ನ ಬಿಡುಗಡೆ ಮಾಡ್ತೀವಿ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಗಿರೀಶ್, ಪ್ರಗತಿ ಟಿವಿ ತುಮಕೂರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.